ರೋಹನ್ ಗೌಡ ಅವ್ರನ್ನದು ಶುರು ಮಾಡ್ತೀನಿ ಈ ಸಮಸ್ಯೆ ನೀವು ಕೂಡ ನೋಡ್ಕೊಂಡು ಬಂದಿದ್ದೀರಿ ಭಾಳ ಕಳೆದ ಬಾರಿ ಒಕ್ಕಲಿಗರ ಸಂಘದಿಂದ ಮಠದಲ್ಲೂ ಕೂಡ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಯುವಕರು ಬಂದು ಹೆಸರನ್ನು ನೋಂದಾಯಿಸ್ಕೊಳ್ಳೋಕ್ಕೆ ಬಂದರು ಅನ್ನೋದು ಕೂಡ ನೀವು ನೋಡಿದೀರಿ ರಾಜ್ಯದ ಜನತೆಯನ್ನು ನೋಡಿದ್ದಾರೆ ಎಷ್ಟು ಜನ ಹೆಣ್ಮಕ್ಕಳು ಬಂದಲ್ಲಿ ಹೆಸರು ನೋಂದಾಯಿಸ್ಕೊಂಡಿದ್ದರು ಅನ್ನೋದು ನೋಡಿ ಎಷ್ಟು ಅಜಗಜಾಂತರ ಇಪ್ಪತ್ತಿಪ್ಪತ್ತೈದು ಸಾವಿರ ಯುವಕರು ಕೇವಲ ಇನ್ನೂರೋ ಮುನ್ನೂರೋ ಯುವತಿಯರು ಅಷ್ಟೇ ಡಿಫ್ರೆನ್ಸ್ ಬಹಳ ಇದೆ ಯಾಕೆ ಹಿಂಗಾಗ್ತಾ ಇದೆ ಸರ್ ಇದು ಒಂದು ಬೇಸ್ ಬೇಸಿಕ್ ಆಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅಂಶ ಇಲ್ಲಿ ನಾವೆಲ್ಲ ಸಮಾಜದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತೀವಿ ಇದನ್ನ ಯಾಕೆ ನಾವು ಮರ್ತಿದೀವಿ ಅಂತಂದ್ರೆ ನಾವು ಮರ್ತಿಲ್ಲ ಇದು ಪ್ರತಿಯೊಬ್ಬನಿಗೂ ದುಡಿಬೇಕು ಅವ್ರ ಮನೆ ನೋಡ್ಕೊಬೇಕು ರೆಗ್ಯುಲರ್ ಆಗಿ ಕ್ವಾಲಿಟಿ ಆಫ್ ಎಜುಕೇಶನ್ ಜಾಸ್ತಿ ಆಗ್ತಿದೆ ಹೊರತು ಕ್ವಾಲಿಟಿ ಆಫ್ ನಾಲೆಡ್ಜ್ ನಾಲೆಜ್ ವ್ಯಾಲ್ಯೂನೆ ಗೊತ್ತಾಗ್ತಾ ಇಲ್ಲ ಜನರಿಗೆ ಯಾಕೆ ಮಾತು ಬರುತ್ತೆ ಅಂತಂದ್ರೆ ಈಗ ನಾವೆಲ್ಲ ಇದನ್ನ ಯಾರಿಗೆ ಬಿಟ್ಟಿದ್ದು ಈಗ ಒಂದು ದೇಶದಲ್ಲಿ ಗಂಡು ಹೆಣ್ಣಿನ ಸಮತೋಲನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರದು ಕಾಂಗ್ರೆಸ್ ಬಿಜೆಪಿ ಜನತಾದಳದ್ದು ಅಲ್ಲ ಇದು ಸಂವಿ ಸಾಂವಿಧಾನಿಕ ನಿರ್ವಹಣೆಯ ಲೋಪ ಇಲ್ಲಿ ಎದ್ದು ಕಾಣುತ್ತೆ ಈಗ ಉದಾಹರಣೆಗೆ ನೀವೇ ತಗೊಳ್ಳಿ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಪಾಪ್ಯುಲೇಷನ್ ಸೆನ್ಸಸ್ ಆಯಿತು ಅದನ್ನೇ ತಗೊಂಡು ಎಲೆಕ್ಷನ್ಸ್ ಅಲ್ಲೆಲ್ಲ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ಹೊಸದ್ ಮತ್ತೆ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ಸೆನ್ಸಸ್ ರಿಪೋರ್ಟ್ಸ್ ಅಪ್ಗ್ರೇಡ್ ಆಗ್ತಾ ಇದ್ರೆ ಓದಿರ್ತಕ್ಕಂಥವ್ರು ಜನರಲೈಸ್ಡ್ಗೆ ನಿಮ್ಮಂಥವ್ರಿಗೆ ನಮ್ಮಂತವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಓ ನಮ್ಮ ದೇಶದಲ್ಲಿ ಹೆಣ್ಣು ಇಷ್ಟು ಪ್ರಮಾಣದಲ್ಲಿದ್ದಾರೆ ಗಂಡು ಇಷ್ಟು ಪ್ರಮಾಣದಲ್ಲಿದ್ದಾರೆ ನಾಳೆ ಹಿಂಗಾಗುತ್ತೆ ಅಂತ ಅವರು ಆಲೋಚನೆ ಮಾಡ್ತಾರೆ ದೇರ್ ಅನ ವೇರ್ ಯಾರಿಗೂ ಅದು ಐಡಿಯಾನೇ ಇಲ್ಲ ಇದು ದಿಸ್ ಇಸ್ ಅ ವೆರಿ ಡೈರೆಕ್ಟ್ ಫ್ಯಾಕ್ಟ್ ಮತ್ತೊಂದು ಕಡೆ ಏನಾಗಿದೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ಇವತ್ತು ರಾಷ್ಟ್ರದಲ್ಲೇ ಮೊದಲ ಒಂದು ರೈತಪರ ಸಂಘಟನೆ ಅಂತ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಒಕ್ಕಲಿಗರ ಸಂಘ ಯಾಕಂದ್ರೆ ಸಾವಿರದ ಒಂಬೈನೂರ ಆರನೇ ಇಸ್ವಿಯಲ್ಲಿ ಅದು ಏನ್ ಎಸ್ಟಾಬ್ಲಿಷ್ ಆಯ್ತು ದಟ್ ಈಸ್ ಕಂಪ್ಲೀಟ್ಲಿ ಒಕ್ಕಲ್ಲುತನ ಯಾರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾಕಂದ್ರೆ ಅವ್ರಿಗೆ ಆಚೆ ಪ್ರಪಂಚ ಗೊತ್ತಿರೋದಿಲ್ಲ ಅಲ್ಲಿ ಅವರು ಇರ್ತಾರೆ ಸೊ ಅವರು ಏನೋ ನಾವು ಭೂಮಿ ತಾಯಿ ಜೊತೆ ಇರ್ತೀವಿ ಅಲ್ಲಿ ಕೆಲಸ ಮಾಡೋ ವ್ಯವಸ್ಥೆ ಇರ್ಬೋದು ಒಂದು ದಾಸೋಹ ವ್ಯವಸ್ಥೆಯಲ್ಲಿ ಅನ್ನ ಬೆಳೆದುಕೊಡೋ ಅವ್ರ ಕರ್ಮ ಆಗಿತ್ತು ಇದನ್ನು ಬ್ರಿಟಿಷರು ಮತ್ತು ನಮ್ಮ ಮೈಸೂರು ಮಹಾರಾಜರು ಅವಾಗ ಗಮನಿಸಿದ್ರು ನೋಡಿ ಅವಾಗ ಸಂವಿಧಾನದಲ್ಲಿ ಸಂವಿಧಾನ ಇಲ್ಲದೆ ಇದ್ರೂ ಸಹ ಆ ನಿರ್ವಹಣೆ ಇತ್ತಲ್ಲ ಆಡಳಿತ ನಿರ್ವಹಣೆ ಅಂಥದ್ರಲ್ಲಿ ಅಂತಹ ಒಂದು ಸಮಯ ಪ್ರಜ್ಞೆ ಆಲೋಚನೆ ಶಕ್ತಿ ಅವ್ರಿಗಿತ್ತು ಅವಾಗ ಅವ್ರು ಯೋಚನೆ ಮಾಡಿದ್ರು ಓ ಇವರು ಅಷ್ಟು ಇವ್ರಿಗೆ ಆಚೆ ಕಡೆ ಪ್ರಪಂಚದ ಜ್ಞಾನ ಇರೋದಿಲ್ಲ ಈ ಒಕ್ಕಲುತನ ಮಾಡೋರ್ಗೆ ಅಂದ್ರೆ ರೈತಾಪಿ ವರ್ಗಕ್ಕೆ ಸೊ ಅವಾಗ ಅವ್ರಿಗೆ ಮಹತ್ವ ಕೊಟ್ರು ಏನ್ ಮಹತ್ವ ಕೊಟ್ರು ರಿಸರ್ವೇಶನ್ ಕೊಟ್ರು ಅವ್ರಿಗೆ ಅಂತ ಒಂದು ಸಂಘ ಸೊಸೈಟಿನ ಎಸ್ಟಾಬ್ಲಿಷ್ ಮಾಡಿದ್ರು ಇವತ್ತಿನ ಸಮಾಜದಲ್ಲಿ ನಾವು ಹೆಸರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತೀವಿ ಆ ಕಡೆ ಜೈ ಜವಾನ್ ಬೇಕೇ ಬೇಕು ಜನರಿಗೆ ಭಯ ಇಲ್ಲಾಂತಂದ್ರೆ ಆಚೆ ಟೆರರಿಸ್ಟ್ ಗಳು ಬಂದು ಒಡೆದಾಗ್ತಾರ ಆ ಭಯಕ್ಕೆ ಇವರು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಈ ಕಡೆ ಜೈ ಕಿಸಾನ್ ಎಲ್ಲಿ ರೈತರ ರೈತರಿಗೆ ಒಂದು ಸೆಕ್ಯೂರಿಟಿ ಎಲ್ಲಿದೆ ಯಾಕೆ ಒಂದು ಹೆಣ್ಣು ಒಂದು ಮಗು ಒಂದು ಹೆಣ್ಮಗುನ ನಾವು ಒಂದು ಮನೆ ಕೊಡ್ಬೇಕಾದ್ರೆ ಅಫ್ಕೋರ್ಸ್ ದಟ್ ಈಸ್ ದರ್ ರೈಟ್ ನಿಮ್ಮ ಮನೆಯಲ್ಲೇ ನಿಮ್ಮ ಮಗಳೇ ಇದ್ರು ಕೂಡ ನೀವು ಯೋಚನೆ ಮಾಡ್ತೀರಾ ನಾನು ಕೊಡೋ ಅಂತ ವ್ಯವಸ್ಥೆಯಲ್ಲಿ ನನ್ನ ಮಗಳಲ್ಲಿ ಚೆನ್ನಾಗಿರ್ತಾಳ ನಾಳೆ ದಿನ ಸರ್ಕಾರ ಬದಲಾಗ್ಬೋದು ಇನ್ನೊಂದಾಗ್ಬೋದು ಇವನ್ ಫ್ಯಾಮಿಲಿ ಅನ್ನೋದು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಸೊಸೈಟಿ ಮೇಲೆ ಡಿಪೆಂಡ್ ಆಗುತ್ತಾ ಅಂದಾಗ ಈ ಕಡೆ ಸರ್ಕಾರದಿಂದ ಮತ್ತೆ ಸೊಸೈಟಿಯಿಂದ ಸೆಂಟ್ರಲ್ಲಿ ನಲುಗಿ ಹೋಗಿ ಹಂಗೆ ಉಳಿದ್ಬಿಟ್ಟಿರ್ತಕ್ಕಂಥ ಯಾವುದಾದ್ರು ಒಂದು ಸಮಾಜ ಇದೆ ಅಂತಂದ್ರೆ ಅದು ರೈತ ಸಮಾಜ ಯಥೇಚ್ಛವಾಗಿ ಅಫ್ಕೋರ್ಸ್ ಪಾಪ್ಯುಲೇಷನ್ ಜಾಸ್ತಿ ಇಂಡಿಯಾನ ಸ್ಟ್ರೆಂತ್ ಬಂದು ಫಾರ್ಮರ್ಸು ಹೈಯೆಸ್ಟ್ ಪಾಪ್ಯುಲೇಷನ್ ಫಾರ್ಮರ್ಸ್ ದೇ ಇದೆ ಹೌದು ಸೊ ಯುವಕರು ಅದರಲ್ಲೇ ಇರ್ತಾರೆ ಯಾಕಂದ್ರೆ ಅವೇರ್ನೆಸ್ ಇಲ್ಲ ಇವತ್ತೆಲ್ಲ ಫಾರ್ಮ್ ಫಾರ್ಮಿಂಗ್ ಬಿಟ್ಬಿಟ್ಟು ಎಲ್ಲ ನಗರ ಕಡೆ ಬರ್ತಾ ಇದ್ದಾರೆ ಕಾರಣ ಮದುವೆಗೆ ಕೇಳಿದಾಗ ನಗರದಲ್ಲಿರೋ ಹುಡುಗನ ಅಂತ ನೋಡ್ತಾರೆ ಹಳ್ಳಿಯಲ್ಲಿ ಇದಾನ ನಗರದಲ್ಲಿ ಇದಾನ ಬೆಂಗಳೂರಲ್ಲಿ ಇದಾನ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾವ್ದೋ ಹಳ್ಳಿಯಲ್ಲಿ ಕೃಷಿ ಮಾಡ್ಕೊಂಡಿದ್ರೆ ನಾನು ಗದ್ದೆ ಉಳ್ತಾ ಇದ್ದೀನಿ ಭತ್ತ ಬೆಳೀತಾ ಇದೀನಿ ಇನ್ನೊಂದು ಬೆಳಿತಾ ಇದ್ದೀನಿ ಅಂದ್ರೆ ಇಲ್ಲ ಕೊಡಲ್ಲ ಹುಡುಗಿ ಹಂಗಾಗ್ಬಿಟ್ಟಿದೆ ಸೊ ಅದೇ ಪಾಯಿಂಟ್ ಅಲ್ಲಿ ನೀವು ಹೇಳ್ದಾಗೇನೆ ಆ ಮಹತ್ವ ಇದೆಯಲ್ಲ ಅವನ ಕೆಲ್ಸಕ್ಕೆ ನೀವು ಮರ್ಯಾದೆ ಕೊಟ್ಟಾಗ ಸಬಲೀಕರಣ ಆಗುತ್ತೆ ಸೊ ಹೆಣ್ಣು ಕೊಡ್ತಾರೆ ಯಾಕೆ ಕೊಡೋದಿಲ್ಲ ಕೆಲಸದ ಮಹತ್ವನೇ ನೀವು ಗೌರ್ಮೆಂಟ್ ಇಂದ ಹಿಡಿದು ಎಲ್ಲಾರು ಮರ್ತ್ ಬಿಡ್ತಾ ಇದೀರಲ್ವಾ ಈಗ ನೋಡಿ ಒಬ್ಬ ಪಿ ಒನ್ ಗೆ ಮತ್ತೆ ಒಬ್ಬ ಡಿ ಸಿ ಆಫೀಸಲ್ಲಿರೋ ಡಿ ಸಿಗೂ ಪಿ ಗು ಏನ್ ವ್ಯತ್ಯಾಸ ಇದೆ ಬೋತಾದ ಸರ್ವಿಸ್ ಅಲ್ಲಿ ಇರೋಂಥವ್ರು ಇವ್ರನ್ನ ಸಾಹೇಬ್ರು ಅಂತೀರ ಅವ್ರನ್ನಾಕೆ ಕಂಡಮ್ ನೋಡ್ಬೇಕು ಈ ವರ್ಕ್ ಸಿಸ್ಟಮ್ ಅಲ್ಲಿ ಎಲ್ಲರೂ ಈಕ್ವಲ್ ಅಲ್ವಾ ಅಂಡ್ ಡಿಸ್ಕ್ರಿಮಿನೇಟಿಂಗ್ ದಮ್ ವಿತ್ ರೆಸ್ಪೆಕ್ಟ್ ಟು ಸ್ಯಾಲರಿ ಇಟ್ ಈಸ್ ಆಪ್ನಿಂಗ್ ಇನ್ ದ ಕಂಟ್ರಿ ನೀವು ದುಡ್ಡಿಗೆ ಮಹತ್ವ ಕೊಡ್ತಾ ಇದ್ರೆ ಸೊಸೈಟಿ ಹಾಳಾಗ್ತಾ ಇದೆ ಅದನ್ನೇ ಇವತ್ತು ನಾವು ಕಣ್ಮುಂದೆ ನೋಡ್ತಾ ಇದೀವಿ ಇದನ್ನ ನಿಲ್ಲಿಸಬೇಕಾದ್ರೆ ಬಹುಶಃ ನಾವು ಇದ್ರ ಬಗ್ಗೆ ಗಮನ ಕೊಡಬೇಕು ಸರ್ಕಾರ ಇರ್ಬೋದು ಮಾಧ್ಯಮ ಮಿತ್ರ ನಿಮ್ಮಂತವ್ರು ಇರ್ಬೋದು ಗಮನ ಕೊಡಬೇಕು ಯಸ್ ಮೇಡಮ್